ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಎರಡು ನೂರ ಎಪ್ಪತ್ತ್ ನಾಲ್ಕು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೋ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡಿರಿ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅದೇ ರೀತಿ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಆಗಿರ್ತದೆ ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಒಳಗನೆ ವಿವಿಧ ರೀತಿಯ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಅದರಲ್ಲಿ ಡಾಕ್ಟರ್ಸ್ ಲೀಗಲ್ ಫಿನಾನ್ಸ್ ಅಕ್ಷುರಿಯಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಟೋಮೊಬೈಲ್ ಎಂಜಿನಿಯರಿಂಗ್ ಹಿಂದಿ ರಾಜಭಾಷಾ ಆಫೀಸರ್ಸ್ ಜನರಾಲಿಸ್ಟ್ ಈ ರೀತಿಯ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಟೇಲ್ಸ್ ಐತಿ ಸ್ನೇಹಿತರೆ ಅದೇ ರೀತಿ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತಿಗಿಸಿ ಹೇಳಿ ಹುದ್ದೆಗಳ ವರ್ಗೀಕರಣನೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡಿರಿ ಈ ಮೇಲಿನ ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೇಕ್ರಿ ನೀವು ನಾವು ನಾಲ್ಕೈದು ಹುದ್ದೆಗಳಿಗೆ ಎಲಿಜಿಬಲ್ ಅದೇವಂತಿಕೇಳಿ ನಾಲ್ಕೈದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಗಿಲ್ಲ ಯಾವುದಾದ್ರೂ ಒಂದು ಡಿಸಿಪ್ಲೀನ್ ಹುದ್ದೆಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೇಕ್ರಿ ನೆಕ್ಸ್ಟ್ ಶ್ಯಾಲರಿ ಬಗ್ಗೆ ನೋಡೋದಾದ್ರೆ ಎಂಬತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರುತ್ತೆ ಸ್ನೇಹಿತರೆ ಇದು ಗ್ರಾಸ್ ಪೇಮೆಂಟ್ ಎಲ್ಲ ಅಲವೆನ್ಸಸ್ ಎಲ್ಲ ಸೇರಿ ನಿಮ್ಮ ಕೈ ಎಂಬತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇರ್ತದೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ನೋಡೋಣ ಡಾಕ್ಟರ್ ಎಮ್ ಬಿ ಬಿ ಎಸ್ ಅಥವಾ ಎಮ್ ಡಿ ಮುಗಿದಿರಬೇಕು ಲೀಗಲ್ ಲೀಗಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಲಾ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ಬೇಕು ಅಂದ್ರೆ ಎಲ್ ಎಲ್ ಬಿ ಅಥವಾ ಎಲ್ ಎಲ್ ಎಮ್ ಮುಗಿಸಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಫಿನಾನ್ಸ್ ಫಿನಾನ್ಸ್ ಅಂದ್ರೆ ಸಿ ಎ ಅಥವಾ ಕಾಸ್ಟ್ ಅಕೌಂಟೆಂಟ್ ಮುಗಿಸಿರ್ಬೇಕು ಇಲ್ಲ ಅಂದರೆ ಬಿ ಕಾಮ್ ಅಥವಾ ಎಮ್ ಕಾಮ್ ಪದವಿಯನ್ನು ಪಾಸ್ ಮಾಡಿರ್ಬೇಕು ಬಿ ಕಾಮ್ ಆಗಿರ್ಬೋದು ಅಥವಾ ಎಮ್ ಕಾಮ್ ಆಗಿರ್ಬೋದು ಎರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಮುಗಿಸಿದ್ರೂ ಕೂಡ ಫಿನಾನ್ಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಬಿಕಾಮ್ ಅಥವಾ ಎಮ್ ಕಾಮ್ ಏನದವಲ್ರಿ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಇದು ಅರವತ್ತು ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು ಇನ್ ಕೇಸ್ ನೀವೇನಾದರೂ ಎಸ್ ಸಿ ಅಥವಾ ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಈ ಪದವಿ ಪಾಸ್ ಮಾಡಿರಬೇಕು ಇದು ನೋಡ್ರಿ ಎಲ್ಲ ಎಜುಕೇಶನ್ಕ ಈ ಅಂಕಗಳ ಅಪ್ಲಿಕೇಬಲ್ ಆಗ್ತದೆ ನೆಕ್ಸ್ಟ್ ಅಕ್ಚೂರಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಕ್ಚೂರಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಕ್ವಾಂಟಿಟೇಟಿವ್ ಡಿಸಿಪ್ಲಿನಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಷಯಗಳಾಗಿರ್ಬೋದು ಇವುಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡಿರಬೇಕು ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬಿ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಪದವಿಯನ್ನು ಪಾಸ್ ಮಾಡಿರಬೇಕು ಇಲ್ಲ ಅಂತಂದ್ರೆ ಎಮ್ ಸಿ ಎ ಪಾಸ್ ಮಾಡಿರ್ಬೇಕು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಒಳಗ ಬಿಟೆಕ್ ಎಂಇ ಎಂ ಟೆಕ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಪಾಸ್ ಮಾಡಿರ್ಬೇಕು ಯಾವುದೇ ಆಟೋಮೊಬೈಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ನೆಕ್ಸ್ಟ್ ಜರ್ನಲಿಸ್ಟ್ ಆಫೀಸರ್ಸ್ ಪದವಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸ್ಬೋದು ಸ್ನಾತಕೋತ್ತರ ಪದವಿ ಪಾಸ್ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು ಅರ್ಜಿಯನ್ನು ನೀವು ಸಲ್ಲಿಸಬಹುದು ಯಾವ್ದ್ರ ಜನರಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ನೆಕ್ಸ್ಟ್ ಹಿಂದಿ ರಾಜಭಾಷಾ ಆಫೀಸರ್ಸ್ ಅಂತ ಐತಿ ಹಿಂದಿ ರಾಜಭಾಷಾ ಆಫೀಸರ್ಸ್ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಾಸ್ಟರ್ ಒಳಗ ನೀವು ಹಿಂದಿ ಸಬ್ಜೆಕ್ಟ್ ಓದಿರ್ಬೇಕು ಅಂತವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಲಾಕ್ ಎಲಿಜಿಬಲ್ ಇರ್ತೀರಿ ನೆಕ್ಸ್ಟ್ ಕಟ್ ಆಫ್ ಡೇಟ್ ಬಗ್ಗೆ ನೋಡೋದಾದ್ರೆ ಏನೀಗ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದಾರಲ್ಲ ಸ್ನೇಹಿತರೆ ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಮಾಡಿರ್ಬೇಕು ನೀವು ಮುಗಿಸಿರ್ಬೇಕು ನೀವು ಇನ್ನೂ ಓದ್ತಾ ಇದ್ದೀವಿ ಇನ್ನೂ ಫೈನಲ್ ಇಯರ್ ಇದ್ದೀವಿ ಇಲ್ಲ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀವಿ ಅಂತನೋರು ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಾಗಿತ್ತಂದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೇಕು ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರ್ದು ಇದ್ರ ಮೇಲೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರ ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮೆನ್ ಇದ್ರ ಐದು ವರ್ಷ ಈ ರೀತಿ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋಣ ಸ್ನೇಹಿತರೆ ಅಂದ್ರೆ ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ಹಿಂದಿ ಆಫೀಸರ್ಸ್ ಅದಲ್ಲ ಆ ಹುದ್ದೆಯನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಹುದ್ದೆಗಳಿಗೆ ಎರಡು ಎಕ್ಸಾಮ್ ಇರ್ತವೆ ಸ್ನೇಹಿತರೆ ಪ್ರಿಲಿಮಿನರಿ ಎಕ್ಸಾಮ್ ಮೇನ್ ಎಕ್ಸಾಮ್ ಅಂತ ಎರಡು ಎಕ್ಸಾಮ್ ಇರ್ತಾವೆ ಪ್ರಿಲಿಮಿನರಿ ಎಕ್ಸಾಮ್ ನೂರು ಮಾರ್ಕ್ಸಿಂದ ಎಕ್ಸಾಮ್ ಇರ್ತಾವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಅರವತ್ತು ನಿಮಿಷ ಸಮಯಾವಕಾಶ ಇರ್ತದೆ ಈ ಪ್ರಿಲಿಮಿನರಿ ಎಕ್ಸಾಮ್ ಮೂರು ಪಾರ್ಟ್ ಒಳಗಿರ್ತದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ರೀಸನಿಂಗ್ ಎಬಿಲಿಟಿ ಕ್ವಾಂಟಿಟ್ಯೂ ಅಪ್ಟಿಟ್ಯೂಡ್ ಅಂತ ಮೂರು ಪಾರ್ಟ್ ಒಳಗಿರ್ತದೆ ಮೂವತ್ತು ಮಾರ್ಕ್ಸು ಮೂವತ್ತೈದು ಮಾರ್ಕ್ಸು ಮೂವತ್ತೈದು ಮಾರ್ಕ್ಸ್ ಈ ರೀತಿ ಪ್ರತಿಯೊಂದು ಪಾರ್ಟಿಗೆ ಅಂಕಗಳ ಡಿವೈಡ್ ಮಾಡಲಾಗಿರ್ತದೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಮಾತ್ರ ನಿಮಗೆ ಮೇನ್ ಎಕ್ಸಾಮಿನೇಷನಿಗೆ ಆಯ್ಕೆ ಮಾಡ್ತಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆಗಬೇಕಾದ್ರೆ ಎಷ್ಟು ಅಂಕಗಳನ್ನು ತೊಗೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪನಿನೇ ನೆಕ್ಸ್ಟ್ ಅದೇ ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ ಮೇನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಎರಡು ನೂರ ಐವತ್ತು ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದಿರ್ತದೆ ಇದರ ಜೊತೆಗೆ ಡಿಸ್ಕ್ರಿಪ್ಟಿವ್ ಕೂಡ ಅದ ಸ್ನೇಹಿತರೆ ಮೂವತ್ತು ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಕೂಡ ಅದ ಈ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಒಳಗ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ ಅಲ್ಲಿ ಒಟ್ಟು ಐದು ಸೆಕ್ಷನ್ಸ್ ಅನ್ನ ಒಳಗೊಂಡಿರ್ತದೆ ಟೆಸ್ಟ್ ಆಫ್ ರೀಸನಿಂಗ್ ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ನಾಲೆಜ್ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಈ ರೀತಿ ಐದು ಸೆಕ್ಷನ್ಸ್ ಹೊಂದಿರ್ತದೆ ಮೂರು ತಾಸು ಸಮಯಾವಕಾಶ ಇರ್ತದೆ ಮೂರು ತಾಸು ಸಮಯಾವಕಾಶ ಇರ್ತದೆ ಸ್ನೇಹಿತರೆ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಒಂದಿರ್ತದೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ನೋಡ್ರಿ ಸ್ನೇಹಿತರೆ ಮೂವತ್ತು ಮಾರ್ಕ್ಸಿಂದ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತದೆ ಮೂವತ್ತು ನಿಮಿಷ ಸಮಯಾವಕಾಶ ಇರ್ತದೆ ಈ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಲ್ಲಿ ಏನೇನು ಕೇಳಲಾಗ್ತದೆ ಅಂತಂದ್ರೆ ಎಸ್ ಎಗೆ ಸಂಬಂಧಿಸಿದಂಗೆ ಹತ್ತು ಮಾರ್ಕ್ಸಿಂದ ಇರ್ತದೆ ಗೆ ಸಂಬಂಧಪಟ್ಟಂಗೆ ಹತ್ತು ಮಾರ್ಕ್ಸ್ ಕಂಪ್ರೆನ್ಸಿಗೆ ಸಂಬಂಧಪಟ್ಟಂಗೆ ಹತ್ತು ಮಾರ್ಕ್ಸ್ ಈ ರೀತಿಯ ಮೂವತ್ತು ಮಾರ್ಕ್ಸಿಂದ ಡಿಸ್ಕ್ರಿಪ್ಟಿವ್ ಟ್ಯಾಸ್ಟ್ ಇರ್ತದೆ ಇದು ಮೇನ್ ಎಕ್ಸಾಮಿನೇಷನ್ ಬಗ್ಗೆ ಐತಿ ಸ್ನೇಹಿತರೆ ನೆಕ್ಸ್ಟ್ ಹಿಂದಿ ಭಾಷಾ ಆಫೀಸರ್ಸ್ ಬಗ್ಗೆ ನೋಡೋದಾದ್ರೆ ಅವ್ರಿಗೂ ಕೂಡ ಎರಡು ಮಾರ್ಕ್ಸ್ ಮಾರ್ಕ್ಸಿಂದ ಇಲ್ಲಿ ಸಿಲೇಬಸ್ ಐತಿ ನೋಡಿ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಈ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್ ಏನಿರ್ತಾವಲ್ಲ ಸ್ನೇಹಿತರೆ ಆ ಎಕ್ಸಾಮ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಅಂದ್ರೆ ಒನ್ ಫೋರ್ತ್ ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ ಒಂದು ಪ್ರಶ್ನೆ ತಪ್ಪು ಉತ್ತರ ಟಿಕ್ ಮಾಡಿದೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ಅದೇ ರೀತಿ ನಾಲ್ಕು ಆನ್ಸರ್ ಏನಾದರೂ ನೀವು ತಪ್ಪು ಟಿಕ್ ಮಾಡಿದ್ರೆ ಒಂದು ಅಂಕ ಡಿಡಕ್ಟ್ ಮಾಡಲಾಗ್ತದೆ ಈ ರೀತಿಯ ನೆಗೆಟಿವ್ ಅಂಕಗಳಿರ್ತಾವೆ ಸ್ನೇಹಿತರೆ ಈ ಮೇನ್ ಎಕ್ಸಾಮ್ದಾಗ ನೀವು ಎಲಿಜಿಬಲ್ ಆಗಿರಿ ಅಂತಂದ್ರೆ ನೆಕ್ಸ್ಟ್ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಈ ಮೇನ್ ಎಕ್ಸಾಮಿನೇಷನು ಆಮೇಲೆ ನಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಾಗ್ತದೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಈ ಮೂರು ಕ್ಯಾಂಡಿಡೇಟ್ಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಈಸ್ಟ್ ಕಡೆಗಳಲ್ಲಿ ಈ ನಾಲ್ಕು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಕ್ಕಂಥದ್ದು ಇದಿಷ್ಟು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು